ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವಕೀಲರು ಪ್ರತಿಭಟನೆಯನ್ನ ನಡೆಸುತ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಜೋರಾಗ್ತಾ ಇದೆ ವಕೀಲರ ಆಕ್ರೋಶ. ಬಾರ್ ಕೌನ್ಸಿಲ್ ನಿಂದ ನ್ಯಾಯಾಲಯದ ಕಲಾಪ ಬಹಿಷ್ಕಾರ ಆಗಿದೆ. ಚಿಕ್ಕಮಗಳೂರು ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಪ್ರತಿಭಟನೆಯ ವೇಳೆ ವಕೀಲರು ಮತ್ತು ಎಸಿ ನಡುವೆ ಜಟಾಪಟಿ ಕೂಡ ನಡೆದಿದೆ. ಪ್ರತಿಭಟನೆಯ ವೇಳೆ ಎಸಿ ವಾಹನ ಒಳಗಡೆ ಬಂದಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಚಿಕ್ಕೋಡಿ ಎಸಿ ಸುಭಾಷ್ ಸಂಪಗಾವಿ ಜೊತೆ ವಾಗ್ವಾದ ನಡೆದಿದೆ. ಎಸಿ ಅವರನ್ನ ಕೆಳಗಿಳಿಸಿ ಕಾಲ್ನಡಿಗೆಯಲ್ಲಿ ಕಳಿಸಿದ್ದಾರೆ ವಕೀಲರು. ನೋಡಿ, ವಕೀಲರು ಮತ್ತು ಪೊಲೀಸರ ನಡುವೆ ಬಹಳ ದಿನಗಳಿಂದಲೂ ಕೂಡ ಈ ಜಗಳ ಅನ್ನೋದು, ಕಚ್ಚಾಟ ಅನ್ನೋದು, ಆರೋಪ ಪ್ರತಿರೋಪ ಅನ್ನೋದು ನಡೀತಾನೆ ಇದೆ. ಅದು ಈಗ ಬೆಳಗಾವಿಗೂ ಕೂಡ ಕಾಲಿಡ್ತಾ ಇದೆ. ಇದೀಗ ಒಂದಲ್ಲ ಒಂದು ರೀತಿಯಾದಂತ ಹೋರಾಟ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ವಕೀಲರೆಲ್ಲರೂ ಒಂದಾಗಿದ್ದಾರೆ, ಪೊಲೀಸರ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ನಮಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಪೊಲೀಸರು ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ರು ಚಿಕ್ಕಮಗಳೂರಲ್ಲಿ. ನಮಗೂ ಕೂಡ ಸಮಸ್ಯೆ ಆಗಿದೆ, ನಮಗೂ ಅನ್ಯಾಯ ಆಗಿದೆ. ನಾವು ಕಾನೂನನ್ನ ನಂಬಿಕೊಂಡೇ ಇರೋರು, ನಾವು ಕಾನೂನಿನ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋದು ಅಂತ. ಇದೀಗ ಬೆಳಗಾವಿಯಲ್ಲಿ ಈ ಪ್ರತಿಭಟನೆಯ ಸ್ವರೂಪ ತೀವ್ರವಾಗಿ ಪಡ್ಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇರಬಹುದು. ಚಿಕ್ಕೋಡಿಗೆ ಎಸಿ ಸುಭಾಷ್ ಸಂಪಗಾವಿ ಜೊತೆ ವಾಗ್ವಾದಕ್ಕೆ ಇಳಿದಿದ್ದಾರೆ ವಕೀಲರು. ಎಸಿ ಅವರನ್ನ ಕೆಳಗಿಳಿಸಿ ಕಾಲ್ನಡಿಗೆಯಲ್ಲೇ ವಕೀಲರು ಅಲ್ಲಿಂದ ಕಳಿಸಿದ್ದಾರೆ. ಇದು ಯಾವಾಗ ಅಂತ್ಯ ಕಾಣುತ್ತೆ? ಇದಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತಾ ಇಲ್ಲ ಅಂತಂದ್ರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಪ್ರಶ್ನೆ. ವಕೀಲರು ಮತ್ತು ಪೊಲೀಸರು ಇಬ್ರು ಕಾನೂನನ್ನ ಕಾಪಾಡಬೇಕಾದವರು, ಕಾನೂನನ್ನ ಎಲ್ಲರಿಗೂ ಹೇಳಬೇಕಾದವರು, ಕಾನೂನಿನ ಬಗ್ಗೆ ಅರಿವನ್ನ ಮೂಡಿಸಬೇಕಾದವರು. ಆದ್ರೆ ಅವರೇ ಈ ರೀತಿಯಾಗಿ ಬೀದಿಗಿಳಿದು ಹಾದಿರಂಪ ಬೀದಿರಂಪ ಮಾಡುತ್ತಿದ್ದಾರೆ ಅಂತಂದ್ರೆ ಇದನ್ನ ಆದಷ್ಟು ಬೇಗ ಶಮನ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಇದು ಮತ್ತಷ್ಟು ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಚಿಕ್ಕಮಗಳೂರಿನಲ್ಲಿ ಒಂದು ಕೇಸ್ ನಡೆಯುತ್ತೆ, ಹೆಲ್ಮೆಟ್ ಹಾಕಿಲ್ಲ ಅನ್ನುವಂತ ಕಾರಣಕ್ಕೆ ವಕೀಲರ ಮೇಲೆ ಅಟ್ಯಾಕ್ ಮಾಡಲಾಗಿದೆ, ಹಲ್ಲೆಯನ್ನ ಮಾಡಲಾಗಿದೆ, ಮನಸೋ ಇಚ್ಛೆ ಥಳಿಸಲಾಗಿದೆ ಅಂತ. ಅವರು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ ಪ್ರೀತಮ್ಮನ ಅವರು. ಆದ್ರೆ ಇನ್ನೊಂದು ಕಡೆಯಲ್ಲಿ ವಕೀಲರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪೊಲೀಸರು ನಮ್ಮ ಕರ್ತವ್ಯ ನಾವು ನಿಭಾಯಿಸಿದ್ದೀವಿ, ನಮ್ಮಿಂದ ಏನೂ ತಪ್ಪಾಗಿಲ್ಲ, ಬೇಕೋ ಬೇಕು ಅಂತ ಟಾರ್ಗೆಟ್ ಮಾಡಿ ಮಾಡಿದಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬಟ್ ಇದು ಎಲ್ಲಿಂದ ಎಲ್ಲಿಗೋ ಹೋಗೋ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಆದಷ್ಟು ಬೇಗ ಇದಕ್ಕೆ ಕಡಿವಾಣ ಹಾಕಬೇಕಾಗುತ್ತೆ. ಇರೋಬರ ಎಲ್ಲ ಲಾಯರ್ಸ್ಗಳು, ಎಲ್ಲ ಪೊಲೀಸರು ಈ ರೀತಿಯಾಗಿ ಪ್ರತಿಭಟನೆಯ ಹಾದಿಯನ್ನು ಹಿಡಿದುಬಿಟ್ರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟು ಹೋಗುತ್ತೆ. ಕಾನೂನು ಸುವ್ಯವಸ್ಥೆ ಅನ್ನೋದು ಕಾಪಾಡೋದಾದ್ರೂ ಹೇಗೆ? ಇದೀಗ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ, ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಎಂಇಎಸ್ ಒಂದು ಕಡೆ ಕಿರಿಕ್ ತೆಗೆದಿದೆ, ಇದೀಗ ಲಾಯರು ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಡೆಸಿ ಅದರ ಮೇಲೆ ಪೊಲೀಸರಿಂದ ಕೇಸ್ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಪೊಲೀಸರು ನಿಷ್ಪಕ್ಷಪಾತ ತನಿಖೆ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಪೊಲೀಸ್ ಉನ್ನತ ಅಧಿಕಾರಿಗಳು ಆರೋಪಿ ಪೊಲೀಸರ ರಕ್ಷಣೆಗೆ ನಿಂತಿದ್ದಾರೆ. ಈ ವಿಷಯವನ್ನು ಖಂಡಿಸಿ ಕರ್ನಾಟಕದಂತ ವಕೀಲರು ಧರಣಿ ಹಾಗೂ ಪ್ರತಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ವಕೀಲರ ಅಪೇಕ್ಷೆಯಂತೆ ಚಿಕ್ಕಮಗಳೂರು ಘಟನೆಯಲ್ಲಿ ವಕೀಲರ ಮೇಲೆ ಹಲ್ಲೆ ಕೈಗೊಂಡಂತ ಆರೋಪಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಇದರಲ್ಲಿ ತನಿಖೆಗೆ ನಿಷ್ಪಕ್ಷಪಾತ ತನಿಖೆ ನಡೆಸಲು ವಿಳಂಬ ಮಾಡಿದ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಇದಕ್ಕಾಗಿ ವಿಶೇಷ ತನಿಖಾ ದಳ ಸ್ಥಾಪಿಸಬೇಕು ಅಂತೇಳಿ ನಾವು ಬೆಳಗಾವಿ ಜಿಲ್ಲೆಯ ಸಮಸ್ತ ವಕೀಲರು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಇವತ್ತು ನಾವು ಪ್ರತಿರೋಧ ಮಾಡಿ ಕೋರ ಕಲಾಪದಿಂದ ಹೊರಗೋದು ಚಿಕ್ಕಮಗಳೂರು ವಕೀಲರಿಗೆ ನೈತಿಕ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಕೀಲರ ಮೇಲೆ ಹಲ್ಲೆಯನ್ನು ನಡೆಸಿ